ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಚಿಕ್ಕಪೇಟೆ ಹೋಗಿದ್ದೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ, ಬೆಳ್ಳಿ ಸಾಮಾನು ಬೆಳ್ಳಿ ಐಟಮ್ಸ್ನ ತರಲಿಕ್ಕೆ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೋಗಿದ್ದೆ. ಸುಮಾರು ಜನ ಕೇಳ್ತಾನೆ, ಕಿತ ಏನೇನು ಐಟಮ್ಸ್ ತಂದಿದ್ದೀರಾ ತೋರಿಸಿ, ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ, ನಾವು ಹಬ್ಬಕ್ಕೆ ತಗೋಬೇಕು ಅಂತಂದರೆ ಒಂದು ಡಿಸೈನ್ ಆಗಿರ್ಬೋದು ಅದೆಲ್ಲ ನಮಗೂ ಐಡಿಯಾ ಬರುತ್ತೆ ಅಂತ. ಕೆಲವೊಂದು ನಾನು ಹೊಸ ಹೊಸ ಥರ ಐಟಮ್ಸ್ನ ತರೋದಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ, ಅದೇ ಥರ ಈ ವರ್ಷನೂ ಕೂಡ ತಂದಿದ್ದೀನಿ. ಏನೇನು ಅನ್ನೋದು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ. ಆಮೇಲಿಂದ ಡೀಟೇಲಾಗಿ ಎಷ್ಟು ಗ್ರಾಮ್ ಇದೆ, ಎಷ್ಟಾಯಿತು, ಏನು ಎತ್ತ ಅನ್ನೋದು ಕೂಡ ಹೇಳ್ತೀನಿ. ಇವಾಗ ಅವರೆಕಾಯಿ ತಂದಿದ್ದೆ, ಅಲ್ಲಿಂದ ಅವರೆಕಾಯಿ ಬಿಡಿಸ್ತಾ ಕೂತಿದ್ದೆ. ನನ್ನ ಮಗಳು, ನಾನು ಅವರೆಕಾಳನ್ನೆಲ್ಲ ಬಿಡಿಸಿ ಬಿಡಿಸಿ ಇಡ್ತಾಯಿದ್ರೆ ಅವಳು ಅದನ್ನು ತೆಗೆದು ಅವಳಿಗೆ ಆಟ ಆಡೋದು ಅದರಲ್ಲಿ ಫುಲ್ಲು, ಆ ಕಾಳುಗಳಲ್ಲಿ ಆಟ ಆಡೋದೇ ಅವಳಿಗೆ ಒಂದು ಆಟ. ಸೊ ಇನ್ನು ಅಡುಗೆ ಮಾಡಿದೆ, ಬೇಬೆ ಹೊಟ್ಟೆ ತುಂಬ ಹಸ್ವಾಗ್ತಾಯಿತ್ತು. ಇವತ್ತು ಯಾಕೋ ಅವರೆಕಾಳು ಸಾರು ಬೇರೆ, ತುಂಬ ದಿನ ಆಗಿತ್ತು ಊಟ ಮಾಡಿ, ಆದ್ದರಿಂದ ಅವರೆಕಾಳು ಸಾರು ಮತ್ತು ಗೆಡ್ಡೆಕೋಸು ಹಾಕ್ಬಿಟ್ಟು ಸಾಂಬಾರು ಮಾಡಿದೆ. ಅವರೆಕಾಳು ಸಾರು ಅಂದಾಗ ನಾನು ಒಂದು ಸ್ವಲ್ಪ ಹುಳಿ ಜಾಸ್ತಿ ಇಡ್ತೀನಿ, ಅಂದರೆ ಹುಣಸೆಹಣ್ಣು ಟೊಮೊಟೊ ಎರಡೂ ಹಾಕಿ ರುಬ್ತೀನಿ, ಗೆಡ್ಡೆಕೋಸು ಬೀನ್ಸು, ಆಮೇಲೆ ಒಂದು ಆಲೂಗೆಡ್ಡೆ ಹಾಕ್ಬಿಟ್ಟು ಅವರೆಕಾಳು ಹಾಕಿ ಮಾಡಿದ್ದೀನಿ, ಮಸಾಲೆ ರುಬ್ಬಿಟ್ಟು ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಸೊ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗಿದ್ರು, ಇನ್ನೂ ಬಂದಿರಲಿಲ್ಲ, ಅವ್ರು ಬರೋವರೆಗೂ ವೆಯ್ಟ್ ಮಾಡೋಷ್ಟು ತಾಳ್ಮೆ ಕೂಡ ನನಗೆ ಇರಲಿಲ್ಲ. ನನಗೆ ಊಟ ಮಾಡಿಬಿಡೋಣ ನಾನು ಹಾಕ್ಕೊಂಡು ಅಂದ್ಬಿಟ್ಟು ಮುದ್ದೆ ಮಾಡಿದ್ದೆ. ಅನ್ನನೂ ಕೂಡ ಸ್ವಲ್ಪ ಇತ್ತು, ಅನ್ನ ಹಾಕಿ ಮುದ್ದೆ ಮಾಡಿದ್ದೀನಿ ನಾನು. ಕೆಲವೊಂದು ಟೈಮ್ ಹಂಗೆ ಪ್ಲೇನಾಗೆ ಮಾಡ್ತೀನಿ, ಏನಾದ್ರು ಜಾಸ್ತಿ ಅನ್ನ ಇದೆ ಅನ್ನುವಾಗ ಸ್ವಲ್ಪ ಅನ್ನ ಮತ್ತು ರಾಗಿ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡ್ತೀನಿ. ತೆಳುವು ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ಫಸ್ಟು ಊಟ ಮಾಡ್ಕೊಂಡು ಬಿಡ್ತೀನಿ, ತುಂಬ ಹೊಟ್ಟೆ ಹಸ್ವಾಗ್ತಿದೆ. ಫ್ರೆಂಡ್ಸ್, ಅಡುಗೆ ಮಾಡಿದ್ದಾಯಿತು, ಊಟನೂ ಕೂಡ ಆಯಿತು. ಊಟ ಆದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಸಮಾಧಾನ ಅನ್ನೋ ಥರ ಆಗ್ತಾಯಿದೆ, ಅಂದರೆ ಏನೋ ಹೊಟ್ಟೆ ತುಂಬ ಹಸ್ವಾಗ್ಬಿಟ್ಟಿತ್ತು ನನಗಂತೂ. ಅವರೆಕಾಳು ಸಾರು ತುಂಬ ದಿನನೇ ಆಗೋಗಿತ್ತು ನನಗೆ ತಿಂದು, ಆದ್ರಿಂದ ಅವರೆಕಾಳು ಸಾರು ಮಾಡಿದೆ. ನನ್ನ ಫೇವ್ರೇಟ್ ಅವರೆಕಾಳು, ಆಯ್ತಾ? ಲಾಸ್ಟ್ ಟೈಮ್ ನನಗೆ ಅಷ್ಟಾಗಿ ಅವರೆಕಾಳು ಮೇಲೆ ಮನಸ್ಸಿರಲಿಲ್ಲ ಅಂತ ಜಾಸ್ತಿ ನಾನು ಅವರೆಕಾಳು ಸಾರು ಮಾಡೋದು ಬಿಟ್ಬಿಟ್ಟಿದ್ದೆ. ಆದ್ರಿಂದ ಇವತ್ತು ನೋಡಿದ್ನಲ್ವ, ಚೆನ್ನಾಗಿತ್ತು ಕಾಳು ಕೂಡ ಅಂತ ಹೇಳ್ಬಿಟ್ಟು ಇವತ್ತು ಏನೋ ಅವರೆಕಾಳು ಸಾರು ಮಾಡಿದ್ದೆ. ಓಕೆ, ಏನೋ ಯಾಕೋ ಕಾಲ್ ಬಂತು ಅದಕ್ಕೋಸ್ಕರ. ಓಕೆ, ಎಲ್ಲರೂ ಕೇಳ್ತಾ ಇದ್ರಿ, ನಿಖಿತ ಏನು ತಂದಿದ್ದೀರಾ, ಏನು ತೊಗೊಂಡ್ರಿ, ಬೆಳ್ಳಿ ಸಾಮಾನುಗಳು ತೊಗೊಂಡಿದ್ದೀನಿ ಅಂತ ಹೇಳಿದ್ರಿ, ಎಷ್ಟಾಯಿತು, ಏನು ಎತ್ತ, ಅದ್ರ ಬಗ್ಗೆ ಒಂದಷ್ಟು ನನಗೆ ಇನ್ಫಾರ್ಮೇಷನ್ ಕೊಡಿ. ಹೇಗೆ ನೀವು ಹೇಗೆ ತೊಗೊಂಡ್ರಿ, ಮತ್ತೆ ಹೆಂಗೆ ದುಡ್ಡು ನೀವು ಇವಾಗ ಬೆಳ್ಳಿ ತೊಗೊಳೋದಾಗಲಿ ಚಿನ್ನ ತೊಗೊಳೋದಾಗಲಿ ಯಾವ ರೀತಿ ನೀವು ದುಡ್ಡನ್ನ ಸೇವ್ ಮಾಡ್ತೀರಾ, ನಮಗೂ ಒಂಚೂರು ಟಿಪ್ಸ್ ಹೇಳಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಇನ್ನು ಇನ್ಸ್ಟಾಗ್ರಾಮ್ ಅಲ್ಲಂತೂ ಇನ್ನೂ ಸುಮಾರು ಜನ, ನಿಖಿತ ಎಲ್ಲಿ ಏನು ಐಟಮ್ ತೊಗೊಂಡಿದ್ರ ಬೇಗ ತೋರಿಸಿ, ನಮಗೊಂದು ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಇದೆ, ಜೊತೆಗೆ ನಮಗೂ ಒಂದು ಐಡಿಯಾ ಬರುತ್ತೆ ನೀವೇನೇನು ತೊಗೊಂಡಿರ್ತೀರಾ, ನಾವು ಆ ಥರನೇ ಪರ್ಚೇಸ್ ಮಾಡ್ಬೋದು ಅಂತ. ಇವಾಗ ಹೆಂಗ ಹೋಗಿದೆ ಅಂತಂದ್ರೆ, ಇವಾಗ ನಾವೇನಾದ್ರು ತಗೊಂಡು ಒಂದು ಅದ್ರ ಬಗ್ಗೆ ತೋರಿಸಿದ್ರೇನೆ ಇನ್ನೂ ಕೆಲವರಿಗೆ ಇಷ್ಟ ಆಗುತ್ತೆ. ಎಕ್ಸಾಂಪಲ್, ಒಂದು ಡ್ರೆಸ್ ತಗೊಂಡಿದ್ದೀನಿ ಅಂತಂದ್ರೆ ಆ ಡ್ರೆಸ್ಸು ಇನ್ನು ಎಷ್ಟೋ ಜನರಿಗೆ ಇಷ್ಟ ಆಗಿ ತಗೊಳ್ಳೋದುಂಟು ಅಲ್ವಾ? ಹಂಗೇನೆ ಇವ್ ನನಗೂ ಅಷ್ಟೇ, ಯಾವುದೋ ಒಂದು ನೋಡ್ತಾ ಇರ್ತೀನಿ ಅವ್ರ ಮನೆಯಲ್ಲಿ, ಇಲ್ಲ ಯಾರೋ ಏನೋ ಹಾಕೊಂಡಿರ್ತಾರೆ, ಚೆನ್ನಾಗಿದೆ ಅಲ್ವಾ, ಆ ಥರ ಸಿಕ್ಕರೆ ನಾನು ಒಂದು ತಗೊಬೇಕು ಅನ್ನೋ ಥರ ಅನ್ಸುತ್ತೆ. ಹಾಗೆ ನೀವುಗಳು ಅಷ್ಟೇ, ಅದೊಂದು ಹಬ್ಬಕ್ಕೆ ಅಂತ ಹೇಳಿದಾಗ ಬರುತ್ತೆ. ಇನ್ನು ನಾನು ಸೀರೆ ಒಂದು ತಗೊಳ್ಳಿಲ್ಲ, ಅದೊಂದು ಮಿಸ್ ಆಗೋಯ್ತು ನನಗೆ, ಸೀರೆ ಒಂದು ಬ್ಯಾಲೆನ್ಸ್ ಇದೆ. ಓಕೆ, ಇನ್ನು ಸ್ಟೆಪ್ ಬೈ ಸ್ಟೆಪ್ಪು ಎಷ್ಟಾಯ್ತು ಏನು ಎತ್ತ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಫಸ್ಟು ಏನೇನು ತಗೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ, ಆಮೇಲೆ ನಾನು ಅದ್ರದ್ದು ಪ್ರೈಸ್ ಎಷ್ಟಾಯಿತು ನಿಮಗೂ ಒಂದು ಐಡಿಯಾ ಬರುತ್ತಲ್ವಾ, ಅದರಿಂದ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಫಸ್ಟ್ ಒನ್ ಬಂದು ನನಗೆ ಮೊದಲು ಪ್ಲ್ಯಾನ್ ಇದ್ದಿದ್ದು ಬಂದು ನೀಟಾಗಿ ಕವರ್ ಮಾಡ್ಕೊಟ್ಟಿದ್ದಾರೆ ಎಲ್ಲನೂ ಹೇಳಿ. ಬೆಳ್ಳಿ ದೀಪ, ಸೊ ಬೆಳ್ಳಿ ದೀಪ ಆಲ್ರೆಡಿ ನನ್ನ ಹತ್ರ ಇದೆ, ಆದ್ರೂ ಮತ್ತೆ ಇನ್ನೊಂದ್ಸರಿ ತಗೊಳುವ ಅಂತ ಹೇಳ್ಕೊಂಡು ಒಂದು ದೊಡ್ಡ ಬೆಳ್ಳಿ ದೀಪ ಬೇಕಾಯ್ತು ನನಗೆ. ಒಂದು ಇಲ್ಲ ಬೆಳ್ಳಿ ಚೆಂಬು, ಇಲ್ಲ ಬೆಳ್ಳಿ ತಟ್ಟೆ ಈ ಥರ, ಅದು ಇಲ್ಲ ನನ್ನ ಹತ್ರ, ತಗೋಬೇಕು ಅಂತ ಇತ್ತು. ಆದ್ರೆ ಏನ್ ಗೊತ್ತಾ, ಅದನ್ನ ತಟ್ಟೆ ಮತ್ತೆ ಚೆಂಬು ಅದೆಲ್ಲನೂ ತಗೊಳ್ಬೋದು. ಆದ್ರೆ ಒಂದ್ ನಿಮಿಷ, ಓಕೆ, ನನ್ ಮಗಳು ನೋಡ್ತಾಳೆ, ನಮ್ ಸೂಪರ್ ಮ್ಯಾನ್ ಅವನು. ಅಮ್ಮ ಹೆಂಗಿದೆ ಅಮ್ಮ ಇದು, ಖುಷಿ ಬಾ ಬಾಯಿ ಇರಿ, ಇದು ಹೆಂಗಿದೆ ಶಮ್ಮ ಈ ಬೆಳ್ಳಿ ದೀಪ? ಬೆಳ್ಳಿ ದೀಪ ಇರೋ ನಿಮಿಷ, ನಿಂಗೂ ಏನೋ ತಂದಿದ್ದೀನಿ ತೋರಿಸ್ತೀನಿ ಇರು. ಓಕೆನಾ? ಇದು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಈ ಬಂದು ಜಾಯಿಂಟ್ ಮಾಡೋ ತರ ತಗೊಂಡೆ ನಾನು. ಬೇಕಂದ್ರೆ ನೀವು ಈ ತರನು ಇಡ್ಬೋದು, ಇಲ್ಲ ಅಂತಂದ್ರೆ ಇದನ್ನ ಥ್ರೆಡ್ ಬರುತ್ತಲ್ವಾ, ಥ್ರೆಡ್ನ ಬಿಚ್ಚಿಬಿಟ್ಟು, ಇದನ್ನ ಥ್ರೆಡ್ ಇಂದ ಇದು ಬಿಚ್ಚಿಬಿಟ್ಟು ಎಷ್ಟು ಹೈಟಲ್ಲಿ ಬರುತ್ತೆ ಅನ್ನೋದನ್ನ ನಾನೊಂದು ಐಡಿಯಾದಲ್ಲಿ ತೋರಿಸ್ತೀನಿ.
ನಂಗೆ ಭಯ ಆಯ್ತು ಒಂದು ನಿಮಿಷ ಬಿದ್ಗಿ ತೋಗ್ಬಿಟ್ರೆ ಅಂತ ಭಯ ನನಗೆ. ಓಕೆ ಫಿಕ್ಸ್ ಮಾಡಿಬಿಡ್ತೀನಿ ಫಸ್ಟು. ಗೊತ್ತಿಲ್ಲ ಡಿಸೈನ್ ಚೆನ್ನಾಗಿದೆಯಾ ಅಂತ ನೀವು ಹೇಳಬೇಕು. ನನಗಿಷ್ಟ ಆಯಿತು, ಆದರೆ ಇನ್ನೂ ಒಂದು ಬೇರೆದಿತ್ತು ಅದು ತುಂಬ ಇಷ್ಟ ಆಗಿತ್ತು. ಆದರೆ ಅವರು ಹೇಳಿದ್ರು ಅದು 1.5 kg ಇದೆ ಅಂದರು. 1.5 kg ಅಷ್ಟೆಲ್ಲ ನಂದು ಬಜೆಟ್ ಇರಲಿಲ್ಲ, ಅದಕ್ಕೋಸ್ಕರ ಬೇಡ ಸಾಕು ಇದೆ ಈ ಆಲ್ಮೋಸ್ಟ್ ಇದೆಯಲ್ಲ ಹೈಟ್ ಅದೇ ಹೈಟ್ ಇತ್ತು ನನಗಿನ್ನೂ ಅದೇ ಹೇಳಿದಾಗ ಹೈಟ್ ತೊಗೋಬೇಕು ಅಂತ ಆಸೆ ಇದು. ರೆಡ್ಡಿದ್ದು ಮಾತ್ರ ಸ್ವಲ್ಪ ಹುಷಾರಾಗಿರಲಿ ಹ್ಯಾಂಡ್ಲ್ ಮಾಡಬೇಕು ಆ್ಯಕ್ಚುಲಿ. ಓಕೆ ಇಲ್ಲಿ ಇಷ್ಟು ಹೈಟಲ್ಲಿದೆ ಬೆಳ್ಳಿ ದೀಪ. ಇಲ್ಲಿಟ್ಟರೆ ನಿಮಗೆ ಗೊತ್ತಾಗುತ್ತಾ ಇಲ್ಲ ಗೊತ್ತಾಗಲ್ಲ ನಿಮ್ಗೆ ಆ್ಯಕ್ಚುಲಿ. ಇನ್ನೊಂದು ಇದೆಯಲ್ಲ ಹಳೆ ದೀಪ ಅದನ್ನ ಇಟ್ಟರೆ ನಿಮಗೆ ಗೊತ್ತಾಗ್ಬೋದು ಅಂತ ಅನ್ಸುತ್ತೆ ಮೇ ಬಿ. ಅಯ್ಯ ಖುಷಿ ತಗೋ ಇಲ್ಲಿ ತಗೋ ಅಮ್ಮ ಕೊಡಪ್ಪ ಕಡಪ್ಪ ನನ್ನ ಅಪ್ಪ ಎತ್ಕೊಂಡು ಹೋಗ್ತಾಳೆ. ನೈಸ್ ಆಗಿ ಇಸ್ಕೋಬೇಕು ಇಲ್ಲಾದ್ರೆ ಅಷ್ಟೇ ಆಮೇಲೆ ಇಲ್ಲ ಎಲ್ಲಾರು ತಗೊಂಡು ಕುಕ್ಬಿಟ್ರೆ. ಸೊ ಹಿಂಗೆ ಹಿಂಗೆ ಹತ್ರದಿಂದ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಈ ತರ ದೀಪ ಹಿಂಗೆ ಅವ್ರು ಹೇಳಿದ್ದೇನಂದ್ರೆ ಈ ತರ ತಗೊಂಡ್ರೆ ನೀವು ಬೇಕಂತಂದ್ರೆ ಈ ರೀತಿನೂ ಚಿಕ್ಕದಾಗಿ ಏನೋ ಮಾಡ್ತಾ ಇದ್ದೀರಾ ಮನೇನಲ್ಲಿ ಪೂಜೆ ಅಂದ್ರೆ ಈ ರೀತಿನೂ ಕೂಡ ಇಡ್ಬೋದು ಇಲ್ಲ ಅಂತಂದ್ರೆ ಈ ರೀತಿ ಬೇಕಾದ್ರೂ ಇಡ್ಬೋದು ಅಂತ ಹೇಳಿದ್ರು. ಸೊ ಆದ್ರಿಂದ ನಾನು ಚೆನ್ನಾಗಿದೆ ಅಲ್ವಾ ಇದು ಒಂಥರ ಕಾನ್ಸೆಪ್ಟ್ ಇದನ್ನ ನಾನು ಇಷ್ಟಪಟ್ಟು ತಗೊಂಡೆ. ಇದು ಒಂದು ಸೆಟ್ ತಗೊಂಡಿದ್ದು ಬೆಳ್ಳಿ ಐಟಮ್ ಅಂತ ಅಂದ್ರೆ. ಓಕೆನಾ ಇದೊಂದು. ನೆಕ್ಸ್ಟ್ ನೆಕ್ಸ್ಟ್ ಬಂದು ನನ್ನ ಮುದ್ದು ಮಗಳಿಗೆ ಬೆಳ್ಳಿ ಚೈನ್ ತಗೊಂಡೆ. ಯಾಕೆಂತಂದ್ರೆ ಅವಳ ಚೈನು ಅದು ನನಗೆ ಇವಾಗ ಹಾಕಿರೋದು ಅಷ್ಟು ಇಷ್ಟ ಇಲ್ಲ ನನಗೆ. ಇದೇ ತರನೇ ಗೆಜ್ಜೆ ತರದೇ ನನಗೆ ತುಂಬ ಇಷ್ಟ. ಅದು ಒಂದು ಗೆಜ್ಜೆ ಕಳ್ಕೊಂಡು ಬಂದ್ಬಿಟ್ರು ಸೋಮು ಅವತ್ತು ಪೋಲಿಯೋ ಡ್ರಾಪ್ಸ್ ಹಾಕ್ಸಕ್ಕೆ ಅಂತ ಕರ್ಕೊಂಡೋಗಿ ಒಂದು ಗೆಜ್ಜೆ ಕಳ್ಕೊಂಡು ಬಂದ್ರು ಅಂದ್ಬಿಟ್ಟು ಇನ್ನೊಂದು ಗೆಜ್ಜೆ ಇತ್ತು ಅವಳಿಗೆ ಆದರೆ ನಾಮಕರಣದಲ್ಲಿ ಗಿಫ್ಟ್ ಮಾಡಿದ್ದು ಅದನ್ನು ಹಾಕಿದ್ದೀನಿ. ನಂಗೆ ಅದಷ್ಟು ಅವಳ ಕಾಲಲ್ಲಿ ನನಗೆ ಜಲ್ ಜಲ್ ಅಂತ ಇದ್ರೆ ತುಂಬ ಇಷ್ಟ ಆಗುತ್ತೆ. ಇನ್ನೂ ಒಂದು ಸೆಟ್ ಇದೆ ಅದನ್ನ ವರ್ಮಾಲಕ್ಷ್ಮಿ ಅಮ್ಮನವ್ರಿಗೆ ಹಾಕಿದ್ದೀನಿ ಲಾಸ್ಟ್ ವೀಡಿಯೋ ಲಾಸ್ಟ್ ಇಯರು. ಈ ಇಯರು ಕೂಡ ಹಾಕ್ಬಿಟ್ಟು ಮತ್ತೆ ಅದೊಂದು ಸ್ವಲ್ಪ ದೊಡ್ಡದಿದೆ ಚಿಕ್ಕದಿಲ್ಲ ಅವಳು ಕಾಲಿಗೆ ಜಾರುತ್ತೆ. ಅದಕ್ಕೆ ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ. ಈ ವರ್ಷನೂ ವರ್ಮಾಲಕ್ಷ್ಮಿ ಅಮ್ಮನವ್ರ ಕಾಲಿಗೆ ಅದನ್ನ ಹಾಕಿ ನೆಕ್ಸ್ಟ್ ಇಯರ್ ಅಲ್ಲಿ ಆದ್ರೂ ನೆಕ್ಸ್ಟ್ ಇಯರ್ ಬೇಕಿದ್ರೆ ಅದನ್ನ ಖುಷಿ ಯೂಸ್ ಮಾಡೋಣ. ಅಮ್ಮನವ್ರು ಬೇರೆ ತರದ ಏನಾದ್ರು ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಈ ವರ್ಷ ಸದ್ಯಕ್ಕೆ ಇವಾಗ ಖುಷಿ ಮಾಗಿ ಅಂತ ಹೇಳ್ಬಿಟ್ಟು ಈ ತರ ಗೆಜ್ಜೆನ ತಗೊಂಡ್ ಬಂದೆ. ಚೆನ್ನಾಗಿದ್ಯಾ? ನಂಗೆ ಈ ತರ ಸಿಂಗಲ್ ಗೆಜ್ಜೆ ಇರೋದ ಇಷ್ಟ, ಈ ಡಬಲ್ ಡಬಲ್ ಗೆಜ್ಜೆ ಇರೋದೆಲ್ಲ ಇಷ್ಟ ಆಗೋದಿಲ್ಲ. ನಾನು ಮಗ್ಳು ಆಲೆ ಕುತ್ಕೊಂಡ್ಲು ಹಾಕ್ಬೇಕಾ ಕಾಲಿಗೆ ಅಲ್ಲಿ ನೋಡಿ ಇಲ್ಲಿ ಅಮ್ಮ ಕಾಲಿಗೆ ಕಮ್ಮ ಅಂತ ಕುತ್ಕೊಂಡ್ಬಿಡ್ತು ಕೆಳಗಡೆ. ಅಯ್ಯೋ ಹಿಂಗೆ. ಆಮೇಲೆ ಇದು ಇದು ಖುಷಿ ಮಾಗೆ ಸೆಟ್ ತಗೊಂಡಿದ್ದು. ಅದು ಬಿಟ್ರೆ ನೆಕ್ಸ್ಟ್ ಇದು ಖುಷಿ ಮಾಗೆ ಇರೋ ಕೊಡ್ತೀನಿ ಸುಮ್ಮನಿರಪ್ಪ. ನೆಕ್ಸ್ಟ್ ಇದು ತುಳಸಿ ಅಂತ ಬರುತ್ತೆ ಅಲ್ವಾ, ಮನೆಯಲ್ಲಿ ಈ ತರ ತುಳಸಿ ಇಟ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನೂ ಚಿಕ್ಕದಿತ್ತು ಇನ್ನೂ ದೊಡ್ಡದಿತ್ತು. ಸೊ ನಾನು ಬೇಡಪ್ಪ ಸುಮ್ಮನಿರಪ್ಪ ನಾನು ಇಷ್ಟು ಸಾಕು ಮನೆ ದೇವ್ರ ಮನೆಯಲ್ಲೇ ಇಟ್ಬಿಟ್ಟು ಪೂಜೆ ಮಾಡ್ಬೋದು ಅಂತ ಹೇಳಿ. ಸೊ ಆದ್ರಿಂದ ನಾನು ಇದು ಚೆನ್ನಾಗಿ ನಮ್ಮ ಮೇಡಮ್ ಅವರಿಗೆ ಸೀಸನ್ ಕುಡುಕು ಶಿಮಾ ಕುಡುಕು ನೀನು ಸುಮ್ಮನೆ ಅಮ್ಮ ಇಲ್ಲ ಬೇಡ ಬೇಡ ಇಲ್ಲಿ ಗೆಜ್ಜೆ ತಗೋ. ಇದೊಂದು ತಗೊಂಡೆ ಫ್ರೆಂಡ್ಸ್. ಇದು ಬೆಳ್ಳಿನೇ ಅದಕ್ಕೆ ಏನೋ ಮಿಕ್ಸ್ ಮಾಡಿದಾರೆ ಅಂತ ಏನೋ ಹೇಳಿದ್ರು. ಮತ್ತೆ ಇದು ಹೋಲ್ ಇದೆ ಒಳಗಡೆ ಎಲ್ಲ ಹೋಲ್ ಇದೆ ಚೆನ್ನಾಗಿದೆ ಗಟ್ಟಿ ಇದೆ ತುಂಬ ಗಟ್ಟಿ ಇದೆ. ಸೊ ಇದೊಂದು ನನಗೆ ಇಷ್ಟ ಆಯಿತು ಅಂತ ಇದೊಂದು ತಗೊಂಡೆ. ಅದು ಬಿಟ್ಟರೆ ನೆಕ್ಸ್ಟು ಗಿಫ್ಟು ಇವಾಗ ರಿಟರ್ನ್ ಗಿಫ್ಟ್ ಕೊಡ್ಬೇಕಲ್ವಾ, ಸೊ ಅದಕ್ಕೆ ಅಂತ ಹೇಳಿ ರಿಟರ್ನ್ ನನಗೆ ಏನಾದ್ರು ಯಾವಾಗಲೂ ನಾರ್ಮಲ್ ಒಂದು ಬ್ಯಾಗು ಅದು ಇದು ಅಂತ ಎಲ್ಲ ಕೊಡ್ತಾ ಇದ್ದೆ. ಈ ಸರಿ ನಾನು ಬಂದು ಈ ಥರ ತಗೊಂಡೆ ಅದೇ ಸಿಲ್ವರ್ ಇದು ಬರುತ್ತಲ್ವಾ, ಸೊ ಸೆಟ್ ತಗೊಂಡ್ಬಿಟ್ಟೆ ಫುಲ್ಲು ಇರಲಿ ಅಂತ ಹೇಳಿ ಗಣೇಶ ಇರೋವಂಥದ್ದು ಸಿಲ್ವರಲ್ಲಿ. ಈ ಥರದ್ದೊಂದು ಗಿಫ್ಟ್ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರದ್ದು ತಗೊಂಡಿದ್ದೀನಿ. ನಮ್ಮ ಮನೆಯಲ್ಲೂ ಇದೆ ಅಲ್ಲಿ ನಾನು ಈ ಥರ ಇರಲಿ ಅಂದ್ಬಿಟ್ಟು. ಇದು ಫ್ರೆಂಡ್ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಇನ್ನೂ ಬೇರೆ ಇತ್ತು ಕಡಿಮೆ ಪ್ರೈಸಿತ್ತು ಆದರೆ ನನಗೆ ಈ ಫ್ರೇಮ್ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಅಲ್ವಾ ಸಿಲ್ವರ್ ಬೇರೆ ಅಲ್ವಾ. ಈ ಸರಿ ಸಿಲ್ವರ್ ಒಂದು ಸ್ವಲ್ಪ ಗಣೇಶನ
ಎಲ್ರಿಗೂ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ತಗೊಂಡೆ. ಇದನ್ನ ರಿಟರ್ನ್ ಗಿಫ್ಟ್ ತರನು ಕೊಡ್ಬೋದು. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ಏನಕ್ಕಾದ್ರೂ ಸರ್ ನನಗೆ ಮನೆಯಲ್ಲಿ ಏನಾದ್ರು ಒಂದು ಗಿಫ್ಟ್ ಕೊಡೋ ಥರ ಯಾವ್ದಾದ್ರು ರಿಟರ್ನ್ ಗಿಫ್ಟ್ ಕೊಡ್ತಾ ಇರಬೇಕು. ಅದಕ್ಕೋಸ್ಕರ ಇದನ್ನ ತಗೊಂಡೆ. ಇದು ಒಂದೇ ತಗೊಂಡಿಲ್ಲ, ಫುಲ್ಲು ಫುಲ್ ಸೆಟ್ಟೇ ತಗೊಂಡ್ಬಿಟ್ಟೆ ನಾನು. ಇಲ್ಲಿ 12 ಪೀಸ್ ಇತ್ತು ಟೋಟಲ್ಲು. ಇಲ್ಲಿ ಈ ತರ ಫುಲ್ಲು ಅದು ಸೆಟ್ನೇ ತಗೊಂಡ್ಬಿಟ್ಟೆ ನಾನು. ಇರ್ಲಿ ಬಿಡು, ಇನ್ನೇನು ಮತ್ತೆ ಅದು ಸಪ್ರೇಟ್ ಸಪ್ರೇಟ್ ಇನ್ನೇನು ಅಂತ ಅನ್ಕೊಂಡು ನನಗೆ ತಗೊಂಡಿದ್ದು. ಸೊ ಇದೊಂದು ಇದೊಂದು ಸೆಟ್ ನಾನು ತಗೊಂಡಿದ್ದು. ನೆಕ್ಸ್ಟು ನನ್ನ ಫೇವ್ರೆಟ್ ಫೇವ್ರೆಟ್ ಇದ್ರ ಮೇಲೆ ಓದಾಗಿದ್ದ ನನಗೆ ಇದ್ರ ಮೇಲೆ ಜಾಸ್ತಿ ಏನು ಕಣ್ಣಿದ್ದಿದ್ದು ಅದಕ್ಕೆ. ಸೊ ಯಾಕೆ ಅಷ್ಟು ಇದು ಮಾಡ್ತಿದ್ಯಾ ತಗೊಂಡ್ಬಿಡು ಅಂತ ಹೇಳಿದ್ರು. ನೆಕ್ಸ್ಟ್ ಇದನ್ನ ತಗೊಂಡೆ ನಾನು ಬಾಲಾಜಿ. ಬಾಲಾಜಿ ನಮ್ಗೆಲ್ಲ ಗೊತ್ತು, ನಾವು ನಮ್ಮ ಸೋಮ್ ತುಂಬ ಭಕ್ತಿ ಅವ್ರಿಗೆ ತಿಮ್ಮಪ್ಪ ಅಂತಂದ್ರೆ. ಇಲ್ಲಿ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ನನಗೆ. ಹೋಗಿ ಒಂದು ಇದ್ರ ಮೇಲೆ ನನಗೆ ಫೋಕಸ್ ಆಗ್ತಾ ಇತ್ತು. ಆದರೆ ಒಂದು ತಗೋಬೇಕು ಅಂದರೆ ಬರೀ ಬಾಲಾಜಿನೇ ಈ ಥರ ಸಿಂಗಲ್ ಆಗಿ ಬರುತ್ತೆ, ಅದು ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಇದು ಫುಲ್ಲು ಏನೋ ತಿರುಪತಿ ತಿಮ್ಮಪ್ಪ ಫುಲ್ ಇದೆಲ್ಲ ಇದೇ ಥರನೇ ಅಲ್ವಾ. ತಿರುಪತಿ ತಿಮ್ಮಪ್ಪ ಅಂದರೆ ಅಲಂಕಾರ ಎಲ್ಲ ಮಾಡಿ ಇದೇ ಥರನೇ ಅಲ್ವಾ ಇರೋದು ಸಾಮಾನ್ಯವಾಗಿ. ಸೊ ಆದ್ರಿಂದ ಹಿಂದೆಯೂ ತೋರಿಸ್ತೀನಿ ನೋಡಿ ಈ ಥರ. ಇದು ಆಂಟಿಕ್ ಪೀಸು, ಫುಲ್ಲು ಫಿನಿಷಿಂಗ್ ಕೊಟ್ಟಿರುವಂಥದ್ದು. ನನಗೆ ಇದೂ ತುಂಬಾ ಇಷ್ಟ ಆಯಿತು, ಆದ್ರಿಂದ ನಾನು ತಗೊಂಡೆ. ಕುಸುಮಾ ನೋ ಕುಸುಮಾ. ಸೊ ಆದ್ರಿಂದ ಇದನ್ನ ಒಂದು ನಾನು ತಗೊಂಡಿದ್ದು. ಚೆನ್ನಾಗಿದ್ಯಾ ನೀವೆಲ್ಲರೂ? ನನ್ನ ಪ್ರಕಾರ ನೀವುಗಳು ಸುಮಾರು ಜನ ಬಾಲಾಜಿನ ಇಷ್ಟಪಡೋರು, ನೀವು ಇದನ್ನ ಇಷ್ಟಪಡ್ತೀರಾ ಅಂತ ಅನ್ಕೊಂತೀನಿ. ಸಿಕ್ಕಾಬಟ್ಟೆ ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ನನಗೆ. ಇದನ್ನ ಏನಕ್ಕೆ ಅಂತಂದ್ರೆ ವರಮಹಾಲಕ್ಷ್ಮಿ ಅಮ್ಮನವರು ಹಬ್ಬನಲ್ಲಿ ನಾನು ಯೂಶಲಿ ತಿರುಪತಿ ತಿಮ್ಮಪ್ಪ ಹಿಂದೆ ಕಡೆ ಫೋಟೋ ಇಡ್ತೀನಿ ನಾನು, ನಮ್ದು ಒಂದು ಗ್ಲಾಸಿನ ಲೈಟಿಂದು ಫೋಟೋ ಇಟ್ಬಿಟ್ಟು ಆಮೇಲೆ ಇನ್ ಮುಂದೆ ಲಕ್ಷ್ಮಿ ಅಮ್ಮನ ಕೂರಿಸ್ತಾ ಇದ್ದೆ. ಯಾಕೆ ಇವ್ರು ಇರ್ಬೇಕು, ಇವ್ರಿದ್ರೇನೆ ಅವ್ರಲ್ವಾ ಅಂತ ಹೇಳಿ ನನ್ನ ಕಾನ್ಸೆಪ್ಟ್ ಅಷ್ಟೇ. ಸೊ ಅದಕ್ಕೆ ಈ ಸರಿ ಏನ್ ಮಾಡಿದೆ, ಫೋಟೋ ಇಡೋದ್ ಬೇಡ, ಜಸ್ಟ್ ಈ ತರದ ಒಂದು ವಿಗ್ರಹ ತಗೊಳ್ಳೋಣ ಅನ್ನೋ ಪ್ಲಾನ್ ಇತ್ತು. ಆಯ್ತಾ, ಸೊ ಇದೇ ಸಿಕ್ಕಿದ್ರಿಂದ ನನ್ಗೆ ಇದು ಇಷ್ಟ ಆಯ್ತು, ಇದು ಇಡೋದಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡೆ. ಇದು ಏನು ದೇವ್ರ ಮನೆಯಲ್ಲಿ ಇಡೋದಕ್ಕೆ ಅಂತ ಇಲ್ಲ, ದೇವ್ರ ಮನೆಯಲ್ಲಿ ಇಡ್ಬೋದು, ಇಲ್ಲಾಂದ್ರೆ ಆಂಟಿಕ್ ಪೀಸ್ ಅಲ್ವಾ ಶೋಕೇಸ್ ನಲ್ಲಿ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲೂ ಕೂಡ ಇದನ್ನ ಇಡ್ಬೋದು ಅಂತ ಹೇಳಿದ್ರು. ಸೊ ಒಟ್ಟಲ್ಲಿ ನನ್ಗೆ ತುಂಬಾ ಇಷ್ಟ ಆಗಿದ್ರೆ ಇದನ್ನ ತಗೊಂಡೆ ಫ್ರೆಂಡ್ಸ್. ಓಕೆನಾ, ಚೆನ್ನಾಗಿದ್ಯಾ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸಕ್ಕತ್ತಾಗಿದೆ. ಈ ಡ್ರೆಸ್ಸಿಗೆ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ, ಅದಕ್ಕೆ ಇಲ್ಲ ಅಂತ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಇದು ಸಿಂಗಲ್ ಆಗಿ ಸಕ್ಕತ್ತಾಗಿ ಕಾಣಿಸ್ತದೆ. ಓಕೆನಾ, ಸೊ ಇದೊಂದು ಫ್ರೆಂಡ್ಸ್. ಓಕೆ, ಇದು ನೀಟಾಗಿ ಎತ್ತಿರ್ಬೇಕು, ಇದು ನಂತರ ನೀಟಾಗಿ ತಿಳು ನಿಖಿತಾ ಅಂತ ಹೇಳ್ತಾ ಇದ್ರು. ಅವ್ರಿಗೂ ಅಷ್ಟೇ ತುಂಬಾ ಇಷ್ಟ ಆಯ್ತು, ಅವ್ರಿಗೂ ಸಕ್ಕತ್ತಾಗಿ ಇದೆ ಕಣೆ ಅಂತ ಹೇಳ್ಬಿಟ್ಟು. ಏನೇ ಏನೇ ತಗೊಳ್ಳಿ, ಮನ್ಸಿಂದ ಒಂದ್ ಏನೋ ಒಂದ್ ತಗೊಂಡ್ ಬಂದ್ರೆ ನೋಡಿ, ಇದ್ರೆಲ್ಲದಕ್ಕಿಂತ ನನಗೆ ಇದು ತುಂಬಾನೇ ಸ್ಯಾಟಿಸ್ಫೈ ಆಗಿದ್ದು ಅಂತಂದ್ರೆ ಇದು ಅಷ್ಟು ಅಂದ್ರೆ ಈ ತಗೊಂಡಿದ್ರಿಂದ ತುಂಬಾನೇ ಮನ್ಸಿಗೆ ಇರೋ ಒಂಥರ ಏ ತಗೊಂಡಪ್ಪ ಇಲ್ಲ ಏನೋ ಕಂಪ್ಲೀಟ್ ಆಯ್ತಪ್ಪ ಅನ್ನೋ ತರ. ಸೀರೆ ತಗೊಂಡಿಲ್ಲ ಇನ್ನು, ಆದ್ರೂ ಏನೋ ತಗೊಂಡಪ್ಪ ಅನ್ನೋ ತರ. ಸೊ ಈ ತರ ಬಾಕ್ಸ್ ಅಲ್ಲಿ ಕೊಟ್ಟರು. ಗಿಫ್ಟಿಂಗ್ ಪರ್ಪಸ್ಗೂ ಇದು ತುಂಬಾನೇ ಚೆನ್ನಾಗಿರುತ್ತೆ, ಮಸ್ತ್ ಇದೆ ನೋಡಿ. ಈ ತರ ಗಿಫ್ಟ್ ಮಾಡ್ಬಿಡು ಮಾಡ್ಬೋದು ಬೇಕಿದ್ರೆ ಬಜೆಟ್ ಅಲ್ಲಿ. ಓಕೆನಾ, ಸೊ ಇಷ್ಟು ಫ್ರೆಂಡ್ಸ್. ಇವಾಗ ನನ್ನ ಮಗಳು ಹಿಂಗೆ ಹೊಡಿತಾವಳ ಬಿಲ್ಲಲ್ಲಿ ಇಟ್ಟು ನಂಗೆ ಗೊತ್ತಿಲ್ವಲ್ಲ ಅವನು. ಅಯ್ಯೋ ಇದು ಎಲ್ಲಿಟ್ಟೆ ಬಿಲ್ಲು ಗೊತ್ತಿಲ್ಲ ಸುಷಿಮಾ. ಬಿಲ್ಲು 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 ಇಲ್ಲಿ. ಓಕೆ, ಎಷ್ಟಾಯ್ತು ಅಂತ ಹೇಳ್ಬಿಡ್ತೀನಿ ನೀವು. ಇದು ಬಂದ್ಬಿಟ್ಟು ಸಾರಿ ಇರು, ಒಂದ್ ನಿಮಿಷ ಇರು, ಒಂದ್ ನಿಮಿಷ ಇರಮ್ಮ. ಅಲ್ಲೋಡಲಿ ಅಲ್ಲೋಡಲಿ ಜೀರಾಫಿನ್ಲು ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಎಷ್ಟಿದೆ, ಇದು ಬಂದು ಅಂತ ಅಂದ್ರೆ 582 ಅಂದ್ರೆ 852 ಗ್ರಾಮ್ ಇದೆ ಫ್ರೆಂಡ್ಸ್. ಸೊ ಇದು ಬಂದು 80,000 ಈ ತರ ಆಗಿದೆ ಇದು. ಓಕೆನಾ, ಬರೀ ದೀಪನೇ 80,000 ಆಗಿದೆ. ಇನ್ನು ಖುಷಿ ಚೈನ್ ಬಂದು, ಖುಷಿ ಚೈನ್ ಬಂದ್ಬಿಟ್ಟು 48 ಗ್ರಾಮ್ ಇದೆ. 48 ಗ್ರಾಮ್ ಅಂತಂದ್ರೆ ಒಂದು 5,000 ಆಗಿದೆ ಇದು. ಅಯ್ಯೋ ನಮ್ಮ ಮಗಳು ನೋಡಿ ಹಾಕೊಂಡು ತೀಗಿಸ್ಬಿಟ್ಟಾಕಿ ಇದು ಆಗಿದೆ. ಅದ್ಬಿಟ್ಟೆ ಇದು ಫ್ರೇಮ್ ಬಂದ್ಬಿಟ್ಟು ಇದು ಅಷ್ಟೇ 2,000 ಆಯ್ತು.
₹120 ₹30 ಈ ತರ ಇದಾಯ್ತು. ಇದು ಸಾರಿ ಇದಲ್ಲ, ಇದು ಫ್ರೇಮ್ ಇಷ್ಟ. ಇದು ಟೋಟಲ್ ಬಂದ್ಬಿಟ್ಟು ತುಳಸಿ ಇದೆಯಲ್ಲ, ಓ ಓಕೆ ತುಳಸಿ ಇದು ಬಂದ್ಬಿಟ್ಟು ಎಷ್ಟು ಗ್ರಾಮ್ ಇದೆ, ಇದು 7 ಗ್ರಾಮ್ ಇದೆ. 7 ಗ್ರಾಮು, 7 ಗ್ರಾಮು ₹84 ಅಲ್ಲೇ ಅದು ಮಾಮೂಲಿ ಎಲ್ಲ ಹಾಕಿದ್ದಾರೆ. ಇದು ಇದಷ್ಟಿದೆ 1700 1600. ಇದು ಅದು ಏನೇನೋ ಮೆನ್ಷನ್ ಮಾಡಿರ್ತಾರಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ ಅದು. ನನ್ನ ಜೊತೆಗೆ ಇಷ್ಟು. ಸೊ ಎಲ್ಲ ಟೋಟಲ್ ನಿಮಗೆ ಇಲ್ಲಿ ಅದು ಇದು ಇಲ್ಲ, ಏನೇನೋ ಬಿಲ್ಲಲ್ಲಿ ಹಾಕಿದ್ರೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ. ಏನಂದ್ರೆ ಟೋಟಲ್ ನನಗೆ ಆಲ್ಮೋಸ್ಟ್ 1 ಲ್ಯಾಕ್ ಹತ್ರ ಹತ್ರ ಇಷ್ಟಕ್ಕೆ 1 ಲಕ್ಷದ್ದು ಬೆಳ್ಳಿ ಸಾಮಾನು ತಂದೆ ಅಂತಾನೆ ಹೇಳ್ಬೋದು ಇವಾಗ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಟೋಟಲ್ ನನ್ಗಂತೂ ಇದು ತುಂಬಾನೇ ಖುಷಿ ಆಯ್ತು. ಯಾವುದು ಇದು ಐಟಲ್ ತಗೋಬೇಕು ಅಂತ ಇಷ್ಟ ಆಯ್ತು. ಒಂದ್ ತಗೊಂಡ ಇನ್ನೊಂದು ಸೇಮ್ ಈ ಐಟಲ್ ಇದೆ, ಇನ್ನೊಂದು ಬೆಳ್ಳಿ ದೀಪ ಅದ್ರ ಜೊತೆಗೆ ಇನ್ನೊಂದು ಇದು ಅಂತ ಅಂದ್ರೆ ಸಕಾಲಾಗಿರ್ತಲ್ಲ. ಸೊ ಇಷ್ಟು ಒಂದು ಆಲ್ಮೋಸ್ಟ್ ಅದೇ 1 ಲಕ್ಷದ ಚಿಲ್ಲರೆ ಇನ್ನೊಂದ್ ತರ ಈ ತರ ತಗೊಂಡ್ಬಂದಿದೀನಿ. ಅದ್ ಬಿಟ್ರೆ ಇವಾಗ ನಾನು ಹೆಂಗೆ ಇಷ್ಟೆಲ್ಲ ಅಮೌಂಟ್ ಹಾಕಿ ತರೋದಕ್ಕೆ ಒಂದೇ ಸರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ 1 ಲಕ್ಷ ರೂಪಾಯಿ ಹಾಕೋದಕ್ಕೆ ಎಲ್ರಿಗೂ ಕಷ್ಟ ಆಗುತ್ತೆ. ನಾನೇನ್ ಮಾಡಿದೆ ಅಂತಂದ್ರೆ ಲಾಸ್ಟ್ ಇಯರು ಅದ್ರ ಲಾಸ್ಟ್ ಇಯರು ವರ್ಮಲಕ್ಷ್ಮಿ ಅಮ್ಮನವ್ರಿಗೆ ತಟ್ಟೆನಲ್ಲಿ ದುಡ್ಡಿರ್ತೀವಲ್ಲ ಆ ದುಡ್ಡನ್ನ ನಾನು ಖರ್ಚು ಮಾಡೋದಿಲ್ಲ, ಹಾಗೇನೆ ಎತ್ತಿಟ್ಬಿಡ್ತೀನಿ. ಹೀಗೆ 1 ವರ್ಷಕ್ಕೆ ಇಲ್ಲ 2 ವರ್ಷಕ್ಕೆ ಒಂದ್ಸರಿ ಹೋಗ್ಬಿಟ್ಟು ಒಟ್ಟಿಗೆನೆ ನಾನು ಈ ತರ ಆ ತರ ಮಾಡ್ಕೊಂತೀನಿ ಅಷ್ಟೇನೆ. ಒಂದ್ ಎಕ್ಸ್ಟ್ರಾ ಹಾಕ್ತೆ ಸ್ವಲ್ಪ ದುಡ್ಡು ಹಾಕಿದೀನಿ ನಾನು, ಯಾಕೆಂತಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಇಷ್ಟಕ್ಕೆ ಅಂತ. ಅದಾದ್ರೆ ಇನ್ನು ಹೆಚ್ಚಿಗೆ ಇವೆಲ್ಲ ತಗೊಂತ ಇದೀನಿ ಅಂದ್ರೆ ಇನ್ನು ಎಕ್ಸ್ಟ್ರಾ ಬೀಳುತ್ತೆ ಅಲ್ವಾ. ಖುಷಿಮ ಯಾಕೆ ಬನ್ನ ಬನ್ನ ದೇವ್ರ ಮನೇಲಿ ಇಟ್ಟಿದ್ ಬರನ ಕಿತ್ಕೊಡ್ತೀನಿ ಅಂತವಳು ನನ್ ಮಗ್ಳು ಅಲ್ಲೋಡಿ ಅಲ್ಲಿ ಬನ್ನ. ಆಮೇಲೆ ಹೋಗ್ಬಿಟ್ಟು ದೀಪನ ಉಫ್ 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 ಅಂತ ಉರುಗ್ತಾಳೆ, ಆ ಬನಾನ ಕಿತ್ಕೊಡ್ತೀನಿ ಅಂತಾಳೆ. ದೇವ್ ಇವಳೇ ಒಂಥರ ದೇವ್ರು ಪ್ರಸಾದ ದೇವ್ರ ತಿಂತಾರೋ ಇಲ್ವೋ, ನನ್ ಮಗಳೇ ಕಿತ್ಕೊಂಡು ತಿಂದ್ಬಿಡ್ತಾಳೆ ದೇವ್ರ ಹತ್ರನೇ, ಅವಳೆ ಪ್ರಸಾದ ತಿಂದಂಗೆ. ಸಿಪ್ಪೆ ಎಲ್ಲ ಕಿತ್ತಲ್ಲೇ ಬಿಸಾಕ್ತೈತೆ ಲೇ ಖುಷಿ. ಸೊ ಹೀಗೆ ನಾನು ಅದ ಹಿಂಗೆ ಜೋಡಿಸ್ಕೊಂಡು ನಾನು ಎಲ್ಲಾನು ತಗೊಳ್ಳೋದು. ಫ್ರೆಂಡ್ಸ್ ಯಾವ್ದು ಇಷ್ಟ ಆಯ್ತು ಅಂತ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಚೆನ್ನಾಗಿದ್ಯಾ ಅಂತ ನನ್ಗೆ ಹೇಳಿ. ಅದೇ ಟೋಟಲ್ ನಂಗೆ 1 ಲಕ್ಷದ ಐಟಮ್ ತಂದೆ ಅಂತಾನೆ ಅನ್ಕೊಳ್ಳಿ. ಇದೊಂದಕ್ಕೆ ನಾನು ಹೋಗಿದ್ದಲ್ಲ, ಇನ್ನೂ ಕೆಲವೊಂದು ಕೆಲಸಗಳಿದ್ವು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಇದಕ್ಕೆ ಹೋದೆ. ಮಿನಿಮಮ್ 1 ಅವರ್ ನಾನು ಟೈಮ್ ತಗೊಂಡೆ ಒಂದೊಂದೇ ತರಿಸ್ಕೊಂಡು ತರ್ಕೊಂಡು. ಅದೇನು ಗೊತ್ತಾ, ತುಂಬಾ ಚಿಕ್ಕ ಅಂಗಡಿ ಮತ್ತೆ ನಂಗೆ ಅದ್ರ ಅಡ್ರೆಸ್ಸು ಗೊತ್ತಿಲ್ಲ. ನಾವು ಆಲ್ಮೋಸ್ಟ್ ಸುಮಾರು ವರ್ಷಗಳಿಂದ ನಾವು ಅಲ್ಲೇ ತಗೊಳ್ಳೋದು, ಯಾವುದೇ ಬೆಳ್ಳಿ ಐಟಮ್ಸ್ ಇದ್ರೂ ನಾವು ಅಲ್ಲೇ ಹೋಗಿ ತಗೊಳ್ಳೋದು. ಆದ್ರಿಂದ ನನಗೆ ಅಲ್ಲೇ ಹೋಗಿ ತಗೊಂಡ್ ಬಂದ್ವಿ. ಇವು ದೊಡ್ಡ ದೊಡ್ಡ ಶೋರೂಮ್ ಅಲ್ಲಿ ಎಲ್ಲ ತಗೊಂಡ್ರೆ ನಾನ್ ಜುವೆಲರಿ ಮಾಡಿಸ್ತೀನಿ ಅಲ್ಲೂ ಇದೆ ಅವ್ರ ಹತ್ರ ಬೆಳ್ಳಿ ಈ ತರದ್ದು ಎಲ್ಲಾನು. ನನ್ ಸೋಮ್ಗೆ ಬೇಡ ನಿಖಿತ, ಇನ್ನೇನು ಅಲ್ಲೇ ಹೋಗಿ ತಗೊಳ್ಳೋಣ, ಯಾಕೆಂದ್ರೆ ನಾವು ಅವಾಗಿಂದ ಯೂಸ್ ಮಾಡಿರೋ ಬೆಳ್ಳಿಗಳೆಲ್ಲ ಚೆನ್ನಾಗಿದಾವೆ, ಕ್ವಾಲಿಟಿ ಎಲ್ಲ. ಇವಾಗ ಕಪ್ಪಗಾಗ್ಬಿಡುದು ಇಲ್ಲ ಕಂದು ಬಣ್ಣ ಬಂದ್ಬಿಡುದು ಬೆಳ್ಳಿ ಎಲ್ಲ ಆ ತರ ಎಲ್ಲ ಆಗ್ಬಿಡುತ್ತಲ್ವಾ. ಸೊ ಆ ತರ ಎಲ್ಲ ನಮ್ಗೆ ಯಾವ್ದೂ ಆಗಿಲ್ಲ. ಇನ್ನು ನೆಕ್ಸ್ಟ್ ಇಯರ್ ತಗೊಳ್ಳೋಣ ಅಂತ ಅನ್ಕೊಂಡೆ. ಇನ್ನು ನೆಕ್ಸ್ಟ್ ಇಯರ್ ನಾವೇನಾದ್ರು ಮನೆ ಕಟ್ಬಿಡ್ತೀವಿ ಅಂದ್ರೆ ಮನೆ ಪ್ರತಿ ಒಂದು ಮನೆ ಕಟ್ಬೇಕಂತಾರೆ ಏನು ಇರಬರ ದುಡ್ಡೆಲ್ಲ ಅಲ್ಲಿಗೆ ಖರ್ಚಾಗ್ಬಿಡುತ್ತೆ. ಅದಕ್ಕೆ ನಾನು ಎಲ್ರು ಹೇಳಿದ್ರು ಬೇಡ ಬೇಡ ಹೋಗಿ ಈ ವರ್ಷ ಏನಾಗುತ್ತೆ ತಗೊಬಂದ್ಬಿಡು, ಮುಂದಿನ ವರ್ಷಕ್ಕೆ ಅಂತ ಎಲ್ಲ ಅನ್ಕೊಂಬೇಡ ತಗೊಳ್ಳೋದು, ಯಾವಾಗ ತಗೊಂಬೇಕಂತ ಅನ್ಸ ತಗೊಬಂದ್ಬಿಡ್ಬೇಕು ಅಂತಂದು. ಅದಕ್ಕೋಸ್ಕರ ಸರಿ ನೋಡೋಣ ಮುಂದಿನ ವರ್ಷ ಬೇಕಾದ್ರೆ ಅವಾಗ ಈ ನನಗೆ ಒಂದು ದೊಡ್ಡ ತಟ್ಟೆ ತಗೊಬೇಕು ಮತ್ತೆ ಒಂದು ಕಳಶ ತರ ಚಂಬು ತಗೋಬೇಕು ಆ ತರ ಎಲ್ಲ ಇದೆ, ಕಳಶ ಚಂಬು ಇರುತ್ತಲ್ವಾ ಅದೆಲ್ಲ ನೋಡೋಣ ಮುಂದಿನ ಸರಿಗೆ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದೀನಿ. ನೋಡುವ ಏನಾಗುತ್ತೆ ಆ ದೇವ್ರ ಕೃಪೆ ಏನೋ ಒಂದೊಂದು ವರ್ಷ. ಆದ್ರೆ ಏನ್ ಗೊತ್ತಾ ಫ್ರೆಂಡ್ಸ್, ಒಟ್ಟಿಗೆ ತಗೊಳ್ಳೋದಕ್ಕಿನ್ನ ಈ ತರ ಅವಾಗ 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 ಒಂದೊಂದೇ ಐಟಮ್ ತಗೊಂಡ್ರೆ ನಿಜವಾಗ್ಲೂ ಬೆಸ್ಟ್. ನಾನು ಸ್ಟಾರ್ಟಿಂಗ್ ಬಂದು ಏನ್ ತಗೊಂಡೆ, ಬೆಳ್ಳಿದು ದೀಪ ತಗೊಂಡೆ, ಅರ್ಶನ ಕುಂಕುಮ ಭರಣಿ ತಗೊಂಡೆ, ಅದಾದ್ಮೇಲೆ ದೀಪ ತಗೊಂಡೆ, ಇಷ್ಟೇ ತಗೊಂಡಿದ್ದು ನಾನು ಐಟಮ್ಸ್ ಆಯ್ತಾ. ಅವಾಗ ಕಡಿಮೆ ಇತ್ತು ರೇಟ್, ಇವಾಗ 5-6 ವರ್ಷದ ಮುಂಚೆ ಅಂದ್ರೆ ಕಡಿಮೆ ಇತ್ತು ರೇಟ್. ತಗೊಂಡಿರೋ 48 ರೂಪಾಯಿ ಏನೋ ಇತ್ತು ಅಷ್ಟೇ. ಇವಾಗ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ 95-96 ರೂಪಾಯಿಗೆ ಹೋಗಿತ್ತಂತೆ, ಇವಾಗ 84 ರೂಪಾಯಿ ಇಳಿದಿದೆ ಸರ್. ಖುಷಿ ಪಡಿ, 10 ರೂಪಾಯಿ ಕಮ್ಮಿ ಆಗಿದೆಯಲ್ಲ ಒಂದು ಗ್ರಾಮ್ಗೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಕೊಂಡು ನೇನು ಅನ್ಕೊಂಡು ಬಂದಿ. ಸೊ ಇಷ್ಟು ಫ್ರೆಂಡ್ಸ್ ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ಏನು ಬೆಳ್ಳಿ ಸಾಮಾನುಗಳು. ಯಾವ್ದು ಇಷ್ಟ ಆಯ್ತು ನಿಮ್ಗೆ, ಯಾವ ನಾನು ತಗೊಂಬಂದಿರೋದ್ರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಓಕೆನಾ. ಮತ್ತೆ ಹ್ಯಾಂಗ
ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸುಮಾರು ಜನ ಎಷ್ಟೆಷ್ಟಿದೆ ನಿಖಿತ ಏನು ಅಂತ ಅನ್ನೋದ್ರು ಕೇಳ್ತೀರಲ್ಲ, ಅದಕ್ಕೋಸ್ಕರ ಬಾಲಾಜಿ ಬಂದು ಬಾಲಾಜಿ ಅಂತ ಹೇಳಲಿಲ್ಲ, ಹೌದಲ್ವಾ? ಕರೆಕ್ಟು, ಬಾಲಾಜಿ ಬಂದ್ಬಿಟ್ಟು 3000 ಆಗಿದೆ ಇದು, ಅಲ್ಲ ಸಾರಿ 2500 ಬಾಲಾಜಿ, ಅದು ಫ್ರೇಮ್ ಏನಿದೆ ಅದು 2500 ಇದೆ. ಆಮೇಲೆ ಬಾಲಾಜಿದ ಕೇಳ್ಬೋದು ಎಲ್ಲರೂ, ಲಾಸ್ಟಲ್ಲಿ ಹಾಕಿದ್ದಾರೆ ಅವರು, ಅವ್ರು ಹಾಕಿರೋದು ನಮ್ಗೆ ಅದೆಲ್ಲ ಏನೇನೋ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಬಾಲಾಜಿ 2500 ಚೆನ್ನಾಗಿದೆ, ಇಷ್ಟ ಆಯ್ತು. ಸೊ ಓಕೆ, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ, ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಬೆಳ್ಳಿ ಸಾಮಾನುಗಳು 1,00,000 ರೂಪಾಯಿಗೆ ತಂದಿದ್ದು. ಓಕೆ, ಮತ್ತೆ ನಾನು ಇನ್ನೊಂದು ಬ್ಲಾಗ್ನಲ್ಲಿ ಸಿಗ್ತೀನಿ. ಇದೊಂದು ಚಿಕ್ಕ ಇನ್ಫಾರ್ಮೇಶನ್, ಏನೇನು ತಂದ್ವಿ ಅನ್ನೋದು ಚಿಕ್ಕಪೇಟೆಗೆ ಹೋಗಿ. ಓಕೆನಾ, ಸೊ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಈ ಬ್ಲಾಗ್ ಒಂದು ಲೈಕ್ ಮಾಡಿ, ಮತ್ತೆ ಯಾವ್ದು ಇಷ್ಟ ಆಯ್ತು ನಿಮ್ಗೆಲ್ಲ ತಂದಿರೋದ್ರಲ್ಲಿ ಇನ್ನೊಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾ. ಓಕೆನಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಖುಷಿ ಮಾವ ಅಂತೂ ಆ ಕಾಲು ಗೆಜ್ಜೆ ಕಾಲಿಗೆ ಹಾಕೋವರೆಗೂ ಬಿಡಲೇ ಇಲ್ಲ. ಅಮ್ಮ 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 ಇಲ್ಲಿಗೆ ಹಾಕಿ ಇಲ್ಲಿಗೆ ಹಾಕಿ ಅಂತ ಕಾಲು ತೋರಿಸ್ಕೊಂಡು ತೋರಿಸ್ಕೊಂಡು ನಿಂತ್ಕೊತಾ ಇದ್ಲು. ಅದು ಹೊಸ ಗೆಜ್ಜೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅದನ್ನು, ಅದೇನಂತಾರೆ ಉಕ್ಕಿರುತ್ತಲ್ಲ ಅದನ್ನು ಹಾಕೋದು, ಹೆಂಗೋ ಕಷ್ಟಪಟ್ಟು ಹಾಕಿದೆ. ಫಸ್ಟಿಗೆ ಬಂದು ಚೈನು ಅಂತ ಇದೇ ಥರ ಚೈನ್ ತಂದುಕೊಟ್ಟಿದ್ದ ಅಮ್ಮನೇ ಖುಷಿಮ. 2 ತಿಂಗಳು ಅನಿಸುತ್ತೆ ಅವಾಗ ಅಮ್ಮ ಅವಳಿಗೆ ಆ ಕಾಲು ಖಡ್ಗ ಏನಿದೆ, ಆಮೇಲೆ ಗೆಜ್ಜೆ, ಆಮೇಲೆ ಕಿವಿ ಚುಚ್ಚಿದ್ದು ಕೂಡ ಅಮ್ಮನೇ, ಎಲ್ಲನೂ ಅಮ್ಮನೇ ಇಷ್ಟಪಟ್ಟು ಮಾಡಿಸಿದ್ರು. ಇವಾಗಿದ್ದಿದ್ರು ಮೇ ಬಿ ನಮ್ಮ ಅಮ್ಮನೇ ಇದು ಮಾಡ್ತಾಯಿದ್ರು, ದುಡ್ಡು ಅಮ್ಮನ ಖರ್ಚಿಗೆ ನಾನೇ ಕೊಡೋದಾದ್ರೂ ಅಮ್ಮ ಏನು ಮಾಡ್ತಿದ್ರು ಅದರಲ್ಲಿ ಇದು ಮಾಡಿಸ್ತಾರಲ್ಲ, ಅಮ್ಮಂಗೆ ಒಂದು ಸ್ವಲ್ಪ ಪೆನ್ಷನ್ನು ಅದರೆಲ್ಲ ಬರ್ತಿತ್ತಲ್ಲ, ಅದರಲ್ಲಿ ಅವರು ಅದನ್ನು ಉಳಿಸ್ಕೊಂಡು ಮೊಮ್ಮಗಳಿಗೆ ಅಂತ ತಕ್ಕೊಡ್ತಾಯಿದ್ರು. ರಕ್ಷಿತ್ಗಾದರೂ ಅಷ್ಟು ಏನಾದರೂ ತಕ್ಕೊಡ್ಬೇಕು ಅವನಿಗೆ ಅಂದರೆ ಆ ಥರ ಮಾಡ್ತಾಯಿದ್ರು. ಮಿಸ್ ಮಾಡ್ಕೋತೀವಿ ಆ್ಯಕ್ಚುಲಿ ಅಮ್ಮನ. ಸೊ ಅಂಡ್ ಅಮ್ಮನ ನನ್ನ ಮಗಳಲ್ಲಿ ಕಾಣ್ತೀನಿ ಫ್ರೆಂಡ್ಸ್. ಓಕೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.